ಎಲ್ಲರಿಗೂ ನಮಸ್ಕಾರ ಕರುನಾಡ ವರದಿಗೆ ಸ್ವಾಗತ ನಾನು ಸಂತೋಷ್ ಈಗ ಮುಖ್ಯಾಂಶಗಳು ಅನಾಥವಾದ ಕೌದಾಳಂ ದರ್ಗಾ ಶರೀಫ್ನ ಭಕ್ತಾದಿಗಳು ಇಲ್ಲದವರ ಬಾಳಲ್ಲಿ ಬೆಳಕಾಗಿದ್ದ ಶ್ರೀ ಖಾದರ್ ಲಿಂಗ ಪೀರ್ ಸಾಹೇಬ್ ರವರು 91ನೇ ಇಳಿ ವಯಸ್ಸಿನಲ್ಲಿ ಲಕ್ಷಾಂತರ ಭಕ್ತರನ್ನ ಬಿಟ್ಟು ಅಗಲಿದ್ದಾರೆ राज्य मट्टद प्रशस्ति के सीओ फौजिया तरुण मायके जनर सहकार साधनू इला जिले प्रतियोबरीगू सल प्रशस्त सीओ ಲಕ್ಷಾಂತರ ರೂಪಾಯಿ ಪಡಿತರ ಪತ್ತೆ ಗೋಡೌನ್ ನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಪಡಿತರ ಅಕ್ಕಿ ಗೋಡೌನ್ ಮಾಲೀಕನ ವಿರುದ್ಧ ದೂರು ಡಿಸಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರಿಗೆ ಕೋವಿಡ್ ಹಾಸ್ಟೆಲ್ನ 15 ವಿದ್ಯಾರ್ಥಿನಿಯರಿಗೆ ದೃಢಪಟ್ಟ ಸೋಂಕು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಅಧಿಕಾರಿಗಳು रजे सिब्बंदी कचेरी केस मानसिक वे ग्राम पंचायत सिब्बंदी यलबुर्गा तालूकिन ग्राम पंचायत सिब्बंदी के कर्वे आग्रह वार्तेगळ विवर अल हज हजरत ख्वाजा सैयद शाह साहेब पीर मोहम्मद मोहम्मद उल हुसैनी चिस्ती उल ख्वाद्री लिंगवन जगद्गुरु जागीरदार बीएएलएलबी ಖಾದರ್ ಲಿಂಗ್ ಸಾಹೇಬ್ ಬ್ರಾದರ್ ಇ ಸಜ್ಜದ್ ನಶೀನ್ ಮುತಾವಲ್ಲಿ ಟ್ರಸ್ಟಿ ಧರ್ಮಕರ್ತ ಆಸ್ತಾನ್ ಇ ಔಲಿಯಾ ಖಾದರ್ ಲಿಂಗ ಸಾಹೇಬ್ ಕೌತಾಳಂ ಶರೀಫ್ ಗುರುಗಳು ಇಂದು 81ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಕೌತಾಳಂ ದರ್ಗಾ ಶರೀಫ್ ಪೀಠಾಧಿಪತಿ ಜಗದ್ಗುರು ಶ್ರೀ ಖಾದರ್ ಲಿಂಗ ಪೀರ್ ಸಾಹೇಬ್ ರವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ನವೆಂಬರ್ 2 1941 ರಲ್ಲಿ ಕೌತಾಳಂ ಎಂಬಲ್ಲಿ ಜನಿಸಿದರು ಅವರು ಬದುಕಿನುದ್ದಕ್ಕೂ ಸರ್ವಧರ್ಮದವರ ಜೊತೆಗೆ ಪ್ರೀತಿ ಬಾಂಧವ್ಯ ಹೊಂದಿದ್ರು ಬಡಬಗ್ಗರಿಗೆ ಮತ್ತು ಫಕೀರ್ಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ವಕೀಲರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ರು ತಮ್ಮ ದರ್ಗಾ ಕಮಿಟಿಗೆ ಕಾನೂನು ಸಲಹೆಗಾರರಾಗಿ ಶರದ್ ದಂಡಿನ ವಕೀಲರಿಗೆ ನೇಮಿಸಿಕೊಂಡಿದ್ರು ಗಂಗಾವತಿಯ ಪವನ್ ಗುಂಡೂರ್ ಹಾಗೂ ಸಾಹಿತಿಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ರು ಅಲ್ಲದೆ ಗಂಗಾವತಿಯ ಹಿಂದೂ ಸಮಾಜದ ಮಹಾಮಂಡಳಿಯ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದು ಸರ್ವಧರ್ಮದವರಲ್ಲಿ ಪ್ರೀತಿ ಬಾಂಧವ್ಯದಿಂದ ಬಾಳಿ ರಾಜ್ಯದಲ್ಲಿ ಶಾಂತಿಯಿಂದ ಜೀವನ ನಡೆಸಿ ಎಂದು ಹಿತನುಡಿ ಹೇಳಿದರು ಶ್ರೀ ಖಾದರ್ ಲಿಂಗ ಪೀರ್ ಸಾಹೇಬ್ ರವರು ಬಿಎ ಎಲ್ಎಲ್ಬಿ ಪದವಿ ಮಾಡಿ ಬಾಂಬೆಯಲ್ಲಿ ಲಿಫ್ಟಿನ್ ಟೀ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ನಂತರ 1984 ರಲ್ಲಿ ಸೈಯದ್ ಅಸಾದುಲ್ಲಾ ಹುಸೇನಿ ಚಿಸ್ತಿ ಜಾಗೀರ್ದಾರ್ ಅವರ ದಿವಂಗತ ನಂತರ ಅವರ ಸ್ಥಾನದಲ್ಲಿ ಇವರು ಪೀಠಾಧಿಪತಿಗಳಾಗಿ ಮುಂದುವರೆದರು ಕೌತಾಳಂನಲ್ಲಿರುವ ದೇವಸ್ಥಾನಗಳ ಅಭಿವೃದ್ಧಿಗೆ ತಮ್ಮ ಸ್ವಂತ ಹಣವನ್ನ ನೀಡುತ್ತಿದ್ದರು ಅಲ್ಲದೆ ಬಡವರಿಗೆ ಮದುವೆಯಲ್ಲಿ ಸಹಾಯ ಮಾಡುತ್ತಿದ್ದರು ಅಂತಹ ಮಹಾನ್ ವ್ಯಕ್ತಿಯನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ ಅವರ ಅಗಲಿಕೆಗೆ ಮಾಜಿ ಸಂಸದರಾದ ಹೆಚ್ಜಿ ರಾಮುಲು ಸೇರಿದಂತೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹೆಚ್ಆರ್ ಶ್ರೀನಾಥ್ ಹಾಗೂ ವಕೀಲರಿಂದ ಹಿರಿಯ ಸರ್ಕಾರಿ ಅಧಿಕಾರಿಗಳು ಹಾಗೂ ಹಿಂದೂ ಸಮಾಜದ ಮುಖಂಡರುಗಳು ಸಂತಾಪ ಸೂಚಿಸಿದರು ಇವರ ಅಂತ್ಯಕ್ರಿಯೆಯು ನಾಳೆ ಸಂಜೆ 5 ಗಂಟೆಗೆ ಕಂಪ್ಲಿ ಕುರುಗೋಡ್ ರಸ್ತೆ ಮಧ್ಯಭಾಗದಲ್ಲಿ ನಡೆಯುತ್ತಿದೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ ಮತದಾರರ ಜಾಗೃತಿ ಮತ್ತು ನೋಂದಣಿ ಅಭಿಯಾನದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಫೌಜಿಯಾ ತರುಣಂ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಇದು ನನ್ನೊಬ್ಬಳ ಕೆಲಸವಲ್ಲ ಇದರ ಹಿಂದೆ ನನ್ನ ಸಂಪೂರ್ಣ ತಂಡದ ಪರಿಶ್ರಮ ಕೊಪ್ಪಳ ಜಿಲ್ಲೆಯ ಸಹಕಾರ ಈ ಪ್ರಶಸ್ತಿ ಲಭಿಸಿದ್ದು ನನಗಷ್ಟೇ ಅಲ್ಲದೆ ಇಡೀ ಜಿಲ್ಲೆಗೆ ಸಲ್ಲಬೇಕಾದ ಪ್ರಶಸ್ತಿ ಎಂದು ಮತದಾರರ ನೋಂದಣಿ ಮತ್ತು ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಫೌಜಿಯಾ ತರ್ನಮ್ರವರು ಸಂತೋಷ ವ್ಯಕ್ತಪಡಿಸಿದರು ಈ ಕೆಲಸದಲ್ಲಿ ಬಿಎಲ್ಒಗಳಿಂದ ಉನ್ನತ ಅಧಿಕಾರಿದವರೆಗೆ ಸಾಕಷ್ಟು ಪರಿಶ್ರಮ ಇರುತ್ತದೆ ಇವರೆಲ್ಲ ಪರಿಶ್ರಮ ಹಾಗೂ ಜನರ ಸಹಕಾರದಿಂದ ಈ ಪ್ರಶಸ್ತಿ ಲಭಿಸಿದ್ದು
ಈ ಪ್ರಶಸ್ತಿ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಸಲ್ಲಬೇಕಾಗಿರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದು ಒಂದು ರೆಕಗ್ನಿಷನ್ ಜಿಲ್ಲೆಗೆ, ಕೊಪ್ಪಳ ಜಿಲ್ಲೆ ಈ ರೀತಿ ರಾಜ್ಯ ಮಟ್ಟದಲ್ಲಿ ಅದು ಹೆಸರು ಮತ್ತು ನಮ್ಮ ಕಾರ್ಯ ಮುಂದೆ ಬಂದಿದೆ ಅಂದರೆ ನಮ್ಮ ಇಡೀ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ. ಇದರಲ್ಲಿ ಬರೀ ನಮ್ಮದು ಈ ಮೂರು ಮಂದಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲಾದಲ್ಲಿ ಇರೋದು ಎಲ್ಲ ಮೆಕ್ಯಾನಿಸಮ್ ಎಲ್ಲ ಒಬ್ರಿಗೆ ನಾವು ಇದು ಒಂದು ಎಫರ್ಟ್ ಅವ್ರದ್ದು ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಬಿ ಎಲ್ ಒಯಿಂದ ಹಿಡಿದು ಬಿ ಎ ಆರ್ ಐ ತಹಸೀಲ್ದಾರ್ ಆಫೀಸ್ ಎ ಸಿ ಕಚೇರಿ ಡಿ ಸಿ ಸಿ ಆಫೀಸ್ ಕಚೇರಿ ಎಲ್ಲರದ್ದು ಪಾತ್ರ ಇದ್ದೇ ಇರುತ್ತೆ. ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ನಮ್ಮ ಇ ಎಲ್ ಸಿಗಳು ಎಲೆಕ್ಟ್ರಾನಿಕ್ ಲಿಟ್ರಸಿ ಕ್ಲಬ್ಸ್ ಆಗಲಿ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆಗಲಿ, ನಮ್ಮ ತಾಲೂಕು ಪಂಚಾಯತಲ್ಲಿ ಐ ಸಿ ಕೋಆರ್ಡಿನೇಟರ್ಸ್ ಆಗಲಿ, ನಮ್ಮ ಆಫೀಸಲ್ಲಿ ಇರೋದು ಐ ಸಿ ಆ್ಯಂಡ್ ಸ್ವೀಪ್ ಕೋಆರ್ಡಿನೇಟರ್ಸ್ ಆಗಲಿ, ಪ್ರತಿಯೊಬ್ಬರದ್ದು ಪಾತ್ರ ಇದೆ. ನಮ್ಮ ಎಸ್ ಎಲ್ ಎಮ್ ಟಿ ಮಾಸ್ಟರ್ ಟ್ರೈನರ್ಸ್ ಎಲ್ಲರೂ ಯಾರ್ಯಾರಿದ್ದಾರೆ, ಪ್ರತಿಯೊಬ್ಬರದ್ದು ಪಾತ್ರ ಇದೆ. ಅವರೆಲ್ಲ ಒಟ್ಟಿಗೆ ಸೇರಿ ಚೆನ್ನಾಗಿ ಹೊಂದಾಣಿಕೆ ಮಾಡಿ ಕೆಲಸ ಮಾಡೋಕ್ಕೋಸ್ಕರ ಈ ಒಂದು ರೆಕಗ್ನಿಷನ್ ಬಂದಿರೋದು ಜಿಲ್ಲೆಗೆ. ಇನ್ನು ಮುಂದೆ ಹೋಗ್ತಾ ನಮಗೆ ಚಾಲೆಂಜ್ ನಮ್ಮ ಮುಂದೆ ಇದಕ್ಕಿಂತ ಚೆನ್ನಾಗೆ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಮುಂದೆ ಒಂದು ಚಾಲೆಂಜ್ ಇದೆ. ಹಾಗೆ ಮಾಡಿಸ್ತಾ ಹೋಗೋಣ. ರಾಜ್ಯ ಮಟ್ಟದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆದು ಏನಿದೆ ಸಾಧನೆ ಅವ್ರಿಗೆ ನಿಮ್ಗೆ ಗೊತ್ತಾಗೋ ರೀತಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಸುನೀಲ್ ಕುಮಾರ್ ಮಠ, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ಅನ್ನಭಾಗ್ಯ ಯೋಜನೆಯ ಅಕ್ಕಿಯು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಕರಣಗಳು ಬಯಲಿಗೆ ಬರುತ್ತಿದ್ದು, ಜಿಲ್ಲೆಯಲ್ಲೂ ಸಹ ಅನಧಿಕೃತವಾಗಿ ಗೋಡೌನ್ನಲ್ಲಿ ಸಂಗ್ರಹಿಸಿದ ಲಕ್ಷಾಂತರ ಮೌಲ್ಯದ ಪಡಿತರ ಅಕ್ಕಿ ಪತ್ತೆಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಗ್ರಾಮದ ತಿಮ್ಮಾರೆಡ್ಡಿ ಎನ್ನುವವರ ಗೋಡೌನ್ನಲ್ಲಿ 50 ಕೆಜಿ ತೂಕದ 821 ಚೀಲಗಳು ಪತ್ತೆಯಾಗಿವೆ. 492,600 ಮೌಲ್ಯದ 410.5 ಕ್ವಿಂಟಲ್ ಅಕ್ಕಿ ಪತ್ತೆಯಾಗಿವೆ. ನ್ಯಾಯಬೆಲೆ ಅಂಗಡಿಗಳ ಮೂಲಕ ರೇಷನ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ನೀಡಲು ಸರ್ಕಾರ ಅಕ್ಕಿಯನ್ನು ಪೂರೈಕೆ ಮಾಡಲಾಗುತ್ತಿದೆ. ಈ ಅಕ್ಕಿ ಸರ್ಕಾರ ಗೋದಾಮು ಇಲ್ಲವೇ ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಯಲ್ಲಿ ಇರಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕು. ಆದರೆ ಅಕ್ರಮವಾಗಿ ಗೋಡೌನ್ನಲ್ಲಿ ಸಂಗ್ರಹಿಸಿರುವ ಆಧಾರದ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ಕಿ ಚೀಲಗಳು ಪತ್ತೆಯಾಗಿವೆ. ಅಕ್ರಮವಾಗಿ ಸಂಗ್ರಹಿಸಿರುವ ಕುರಿತಂತೆ ತಿಮ್ಮಾರೆಡ್ಡಿ ಎನ್ನುವರ ವಿರುದ್ಧ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ನಾಗರಾಜ್ ಎಸ್ ಮಡಿವಾಳ, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಲಿಂಗಸುಗೂರು. ಕೊಟ್ಟೂರು ಪಟ್ಟಣದ ಬಿಸಿಎಂ ವಿದ್ಯಾರ್ಥಿನಿಯರ ನಿಲಯದ ವಾರ್ಡನ್ ಮೀನಾಕ್ಷಿ ಸೇರಿದಂತೆ ಒಟ್ಟು 15 ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಕೊರೋನಾ ವೈರಸ್ ದೃಢಪಟ್ಟಿದೆ. ಬಿಸಿಎಂ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ತಹಸೀಲ್ದಾರ್ ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ಅಲ್ಲಿರುವ 14 ವಿದ್ಯಾರ್ಥಿನಿಯರನ್ನು ಪಕ್ಕದ ಮನೆಯಲ್ಲಿ ಕ್ವಾರಂಟೈನ್ ಇರಿಸಿ ಉಳಿದೆಲ್ಲ ವಿದ್ಯಾರ್ಥಿನಿಯರನ್ನ ಅವರವರ ಮನೆಗೆ ಕಳಿಸಲಾಯಿತು. ಹಾಗೂ ಒಂದು ವಾರದ ಮಟ್ಟಿಗೆ ಹೈಸ್ಕೂಲ್ ಮತ್ತು ಕಾಲೇಜ್ ಬಂದ್ ಮಾಡಿಸಿ ಸ್ಯಾನಿಟೈಸ್ ಮಾಡಲಾಯಿತು. ಈ ಕುರಿತು ಕಿಷ್ಕಿಂದ ವಾಹಿನಿ ಜೊತೆ ಮಾತನಾಡಿದ ತಹಸೀಲ್ದಾರರಾದ ಕುಮಾರಸ್ವಾಮಿರವರು, ಸಾರ್ವಜನಿಕರಿಗೆ ಕೊರೋನಾದ ಬಗ್ಗೆ ಮುನ್ನೆಚ್ಚರಿಕೆ ನೀಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಜಾಗೃತಿಯನ್ನ ಮೂಡಿಸಲಾಗಿದೆ ಎಂದರು. ಬಿಸಿಎಂ ಏನಾಗಿದೆ ಸರ್ ಇಲ್ಲಿ? ಸರ್, ಫ್ರೈಡೇ ನಮ್ಮ ಸರ್ಕಾರಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಲ್ಯಾಬ್ ಟೆಕ್ನಿಷಿಯನ್ಸ್ ಹತ್ರ ಟೆಸ್ಟ್ ಮಾಡಿಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಹಾಂ ಸರ್. ಅದರಲ್ಲಿ 17 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದೆ ಅಂತಂದು ನಮಗೆ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಆನರಬಲ್ ತಹಸೀಲ್ದಾರ್ ಸರ್ ಮಿನಿಮಮ್ 7 ಡೇಸ್ ಆದರೂ ಕಾಲೇಜನ್ನು ರಜೆ ಮಾಡ್ರಿ ಅಂತ ಆದೇಶ ಮಾಡಿದ್ದಾರೆ ಸರ್. ಹಾಗಾಗಿ ನಾವು ಶನಿವಾರದವರೆಗೆ ಕಾಲೇಜನ್ನು ರಜೆ ಮಾಡಿದ್ದೀವಿ ಸರ್. ಇಲ್ಲಿ ಹಾಸ್ಟೆಲ್ ಸೂಪರ್ಡೆಂಟ್ ರೀ, 15 ಜನಕ್ಕೆ ಬಂದಿದ್ದೆ, ಅವ್ರು ಇದ್ದಾರೆ ಇಲ್ಲಿ. ಹ್ಞೂ ರೀ. ಉಳಿದವರಿಗೆಲ್ಲ ಕಳಿಸ್ಬಿಟ್ಟು. ಹೌದಾ? ಈ ಹೆಸರು ಹಾಸ್ಟೆಲ್ ಹೆಸರು? ಬಿ ಸಿ ಎಮ್ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್. ಓಕೆ. ಕಾಲೇಜ್ ಹಾಸ್ಟೆಲು? ಕಾಲೇಜ್ ಹಾಸ್ಟೆಲ್ ರೀ. ಈಗ ಯಾವ ಕಾಲೇಜಿಗೆ ಹೋಗ್ತಾರೆ ರೀ? ಎಲ್ಲ ಕಾಲೇಜು, ಹಿಂದೂ ಕಾಲೇಜು, ಕೊಟ್ರೇಶ್ವರ, ಹ್ಞೂ ರೀ, ಜೂನಿಯರ್ ಕಾಲೇಜು. ಹಾಂ ರೀ. ಎಲ್ಲದರಲ್ಲೂ ಹಾಸ್ಟೆಲ್ನಲ್ಲಿ ಸುಮಾರು ಒಂದು 14 ಜನ 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹಾಗೆ ಒಬ್ಬರು ವಾರ್ಡನ್ಗೂ ಸಹ ಕೋವಿಡ್ ಪಾಸಿಟಿವ್ ಬಂದಿದೆ. ನಾವು ಈಗಾಗಲೇ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಮ್ಮ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ಎಲ್ಲ ಸ್ಯಾನಿಟೈಸೇಷನ್ ಮಾಡಿಸ್ತಾ ಇದ್ದೀವಿ, ಅಲ್ಲಿ ಮಾಡಿಸಿದ್ದೀವಿ. ಅದೇ ರೀತಿ ಸಂಬಂಧಪಟ್ಟ ಮಕ್ಕಳಿಗೆ ಎಲ್ಲ ಐಸೋಲೇಷನ್ ಮಾಡೋಕ್ಕೆ ಈಗಾಗಲೇ ಒಂದು ಸಪ್ರೇಟ್ ಬಿಲ್ಡಿಂಗ್ ಹುಡುಕಿ ಅಲ್ಲೇ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲೇ ಅವ್ರಿಗೆ ಐಸೋಲೇಟ್ ಮಾಡ್ತಾಯಿದ್ವಿ. ಎಲ್ಲ ಊಟದ ವ್ಯವಸ್ಥೆ ಆಗಲಿ, ಎಲ್ಲ ಮತ್ತು ಅವ್ರಿಗೆ ಚಿಕಿತ್ಸೆ ವ್ಯವಸ್ಥೆ ಆಗಲಿ ಸಪ್ರೇಟಾಗಿ ನಾವು ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಆ ಒಂದು ಮಕ್ಕಳು 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಹಿಂದೂ ಕಾಲೇಜ್ನಲ್ಲಿ ಓದ್ತಾಯಿದ್ರು, ಓದ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ
ಆ ಹಿಂದೂ ಕಾಲೇಜ್ನ ಎಲ್ಲ ಬಂದ್ ಮಾಡುವಂತೆ ಸಂಬಂಧಪಟ್ಟ ಪ್ರಿನ್ಸಿಪಾಲ್ವರೆಗೂ ನಾವು ಈಗಾಗಲೇ ಹೇಳಿದ್ದೀವಿ. ತಾಲೂಕಿನ 22 ಗ್ರಾಮ ಪಂಚಾಯತಿಗಳಲ್ಲಿ ಕರ್ತವ್ಯ ನಿರತರಾದ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಸಿಬ್ಬಂದಿಗಳನ್ನ ರಜೆ ದಿನಗಳಲ್ಲಿಯೂ ಕೆಲಸ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷ ಪ್ರಕಾಶ್ ವಾಲ್ಮೀಕಿ ಮಾತನಾಡಿ, ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುತ್ತಿರುವ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ರಜೆ ದಿನಗಳಲ್ಲಿ ಕೂಡ ಕೆಲಸ ಮಾಡುವಂತೆ ಒತ್ತಡ ಹೇರುತ್ತಿರುವುದು ನೌಕರರಿಗೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿದೆ. ಪ್ರತಿಯೊಂದು ವಿಷಯಕ್ಕೆ ಸಿಬ್ಬಂದಿಗಳನ್ನ ಕರೆ ಮಾಡಿ ತ್ವರಿತಗತಿಯಲ್ಲಿ ವಿಷಯ ಸಂಗ್ರಹಿಸಿ ಮಾಹಿತಿ ನೀಡುವಂತೆ ತಾಕೀತು ಮಾಡುತ್ತಿದ್ದಾರೆ. ಎಲ್ಲಾ ಯೋಜನೆಗಳ ಮಾಹಿತಿಯನ್ನ ಸಿಬ್ಬಂದಿಗಳು ನೀಡಬೇಕು ಎಂದು ಎಚ್ಚರಿಕೆ ಕೊಡ್ತಾರೆ. ಹಾಗಾಗಿ ಕೂಡಲೇ ಅಧಿಕಾರಿಗಳು ನೌಕರರ ಹಿತ ಕಾಪಾಡುವಂತಹ ಕೆಲಸ ಮಾಡಬೇಕು ಎಂದರು. ಈ ವೇಳೆ ಸಂಘದ ಪದಾಧಿಕಾರಿಗಳಾದ ಮಹೇಶ್ ಗೌಡ, ಸಂಕ್ರಣಗೌಡ, ರಮೇಶ್ ಶರಣಪ್ಪ ಮಡಲಗೇರಿ, ಭೀಮರಾಯ್ ದೇಸಾಯಿ, ಮಂಜುನಾಥ್ ಇಂಗೋಜಿ, ರೇಖಾ ಸೋಂಪೂರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈರಣ್ಣ ತೋಟದ್ ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಯಲಬುರ್ಗ. ಇತ್ತೀಚೆಗೆ ಲಿಂಗಸೂಗೂರು ಪಟ್ಟಣದಲ್ಲಿ ವಾಸ್ತವ್ಯ ಹೂಡಿರುವ ಅಲೆಮಾಯಿ ಸಮುದಾಯದವರ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಕೊಟ್ಟ ಮಾತಿನಂತೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಈಶ್ವರ್ ವಜ್ಜಲ್ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ. ಇತ್ತೀಚೆಗೆ ಅಲೆಮಾರಿ ಬುಡಗಟ್ಟು ಜಂಗಮ ಸುಡುಗಾಡು ಸಿದ್ಧ ಸಮುದಾಯಗಳ ಸ್ಥಳಕ್ಕೆ ಭೇಟಿ ನೀಡಿ ಅವರ ಸ್ಥಿತಿಗತಿ ಬಗ್ಗೆ ವಿಚಾರಿಸಿ ಅಂದು ಮಾತು ಕೊಟ್ಟಂತೆ ಸೋಮವಾರ ಸುಮಾರು 15 ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ರಿಂದ ಸರಳತೆಯ ಸರ್ದಾರ ಎನ್ನುವ ಈಶ್ವರ್ ವಜ್ಜಲ್ ರವರಿಗೆ ಅಲೆಮಾರಿ ಸಮುದಾಯ ಅವರಿಂದ ಧನ್ಯವಾದ ಅರ್ಪಿಸಿ ಸಂತಸ ವ್ಯಕ್ತಪಡಿಸಿದರು. ನಾಗರಾಜ್ ಎಸ್ ಮಡಿವಾಳ, ಕಿಶ್ಕಿಂದ ನ್ಯೂಸ್ ಬ್ಯೂರೋ, ಲಿಂಕ್ಸ್ಗಳು. ಎಸ್ಎಫ್ಐ ತಾಲೂಕು ಸಮಿತಿ ವತಿಯಿಂದ ಇಂದು ಪದವಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಹೆಚ್ಚಳ ಖಂಡಿಸಿ ಹಾಗೂ ಪರೀಕ್ಷೆಯ ಅವಧಿ ವಿಸ್ತರಣೆಗೆ ಒತ್ತಾಯಿಸಿ ನಗರದ ಎಸ್ಕೆಎನ್ಜಿ ಕಾಲೇಜಿನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಗಂಗಾವತಿಯಲ್ಲಿಂದು ಎಸ್ಎಫ್ಐ ತಾಲೂಕು ಸಮಿತಿ ಹಾಗೂ ಪದವಿ ವಿದ್ಯಾರ್ಥಿಗಳು ವಿಎಸ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಎಸ್ಕೆಎನ್ಜಿ ಕಾಲೇಜು ಪ್ರಾಚಾರ್ಯರ ಮೂಲಕ ಮನವಿ ಸಲ್ಲಿಸಿದರು. ಪದವಿ ವಿದ್ಯಾರ್ಥಿಗಳ 1, 3 ಮತ್ತು 5ನೇ ಸೆಮಿಸ್ಟರ್ ಪರೀಕ್ಷಾ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ. ಅಲ್ಲದೆ ಎಸ್ಸಿ ಎಸ್ಟಿ ಒಬಿಸಿಯವರಿಗೆ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯವು ಶುಲ್ಕ ವಿನಾಯಿತಿ ನೀಡಲು ಆದೇಶ ಇದ್ದರೂ ಸಹ ಅನೇಕ ಕಾಲೇಜುಗಳು ಈ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ನನ್ನ ಶಾಸಕರು ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ರನ್ನ ವರ್ಗಾವಣೆ ಮಾಡಬೇಕು. ಇವತ್ತು ಯಾರು ಹೇಳಿದಕ್ಕೆ ಶಾಸಕರು ಸಹ ಕುಣ್ಕೊಂತ ಹೋದ್ರೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗುತ್ತೆ. ಮನೆ ಪರಾಯಣ ಸಾಹೇಬರಿಗೆ 4-5 ಬಾರಿ ಹೇಳಿದ್ವಿ ನಾವು ಎಸ್ಎಫ್ಐ ಸಂಘಟನೆ, ಮತ್ತು ಇಲ್ಲಿರ್ತಕ್ಕಂಥ ಅನೇಕರಿಗೆ ಸಹ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ರೆ ಇವತ್ತು ಒಂದು ಮನವಿ ತಗೊಳಕ್ಕಂಥ ಸೌಜನ್ಯ ಇಲ್ಲ ಇಲ್ಲಿರ್ತಕ್ಕಂಥ ಮನೆ ಪ್ರಿನ್ಸಿಪಾಲ್ರಿಗೆ. ಇಂಥ ನಮಗೆ ಬೇಕಾ? ಇವತ್ತು ಒಂದು ಸಿಗ್ನೇಚರ್ ಮಾಡ್ಸೋಣಕ್ಕೆ ಹೋದ್ರೂ ಸಹ ಇವತ್ತು ಕಾಡಿಸ್ತಾರೆ ವಿದ್ಯಾರ್ಥಿಗಳಿಗೆ, ಅವ್ರು ಮುಂದ್ಗಡೆ ಹೋಗಿ ಮಾತಾಡೋಕ್ಕೂ ಸಹ ಇವತ್ತಿಲ್ಲ. ಇವತ್ತು ಆ ರೀತಿ ಅವಚ್ಛವಾಗಿ ಬೈತಾರೆ. ಇಂಥ ಪ್ರಿನ್ಸಿಪಾಲ್ರು ಇಲ್ಲಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಎಸ್ಎಫ್ಐ ಸಂಘಟನೆ ಸ್ಪಷ್ಟವಾಗಿ ಹೇಳ್ತೀವಿ, ಮನೆ ಶಾಸಕರು ಈ ಕೂಡಲೇ ಮಾತಾಡಬೇಕು, ಮನೆ ಏನೇನೋ ಪ್ರಾಚಾರ್ಯ ಜೊತೆ ಮಾತಾಡಿ 150 ರೂಪಾಯಿ ಫೀಸ್ ಏನಿದೆ ನಾವೇನೋ ಅವ್ರು ಮನೆ ಕೇಳ್ತಾ ಇಲ್ಲ, ಸರ್ಕಾರದ ಆದೇಶ ಕೇಳ್ತಾ ಇದ್ದೀವಿ. ಸರ್ಕಾರದ ಉದ್ದೇಶವನ್ನು ಏನಿದೆ ಆ ಲೈನ್ ನಾವು ಅವ್ರಿಗೆ ಹೇಳಿದ್ದೀವಿ. ಎಸ್ಸಿ ಎಸ್ಟಿ ವಿನಾಯಿತಿ ಕೊಡಬೇಕಂತ ಸರ್ಕಾರ ಆದೇಶ ಒಂದು ಕಡೆ ಉಲ್ಲಂಘನೆ ಮಾಡ್ತಾರೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಎಸ್ಎಫ್ಐ ಸಂಘಟನೆ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಪ್ರಾಚಾರ್ಯರ ಮೇಲೆ ಆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂತೇಳಿ ಕೇಸನ್ನು ಸಹ ಫೈಲ್ ಮಾಡೋಕ್ಕೆ ಎಸ್ಎಫ್ಐ ಸಂಘಟನೆ ಮುಂದೋಗುತ್ತೆ. ಆ ರೀತಿಯಲ್ಲಿ ಸಹ ನಾವು ಕಾನೂನಾತ್ಮಕವಾಗಿ ಹೋಗೋಕ್ಕೆ ಸಹ ರೆಡಿ ಇದ್ದೀವಿ. ಅದನ್ನ ಎತ್ತಿಕೊಂಡು ಇಲ್ಲಿರ್ತಕ್ಕ ಪ್ರಾನ್ಸಿಪಾಲ್ರು ತಿದ್ಕೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ವಿವಿಯ ಕುಲಪತಿಗಳು ಪರೀಕ್ಷಾ ಶುಲ್ಕ 150 ರೂಪಾಯಿ ಮಾತ್ರ ತೆಗೆದುಕೊಳ್ಳಲು ವಿಶ್ವವಿದ್ಯಾಲಯವು ಎಲ್ಲಾ ಪ್ರಾಚಾರ್ಯರಿಗೆ ತಿಳಿಸಬೇಕು ಹಾಗೂ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡುತ್ತಿದ್ದರಿಂದ ಪಾಠ ಬೋಧನೆ ಸರಿಯಾಗಿ ಆಗಿಲ್ಲ, ಅಂಥದ್ರಲ್ಲಿ ಪರೀಕ್ಷೆ ನಡೆಸುವುದು ಎಷ್ಟು ಸರಿ? ಪದವಿ ಸ್ನಾತಕೋತ್ತರ ಪರೀಕ್ಷೆ ವಿಸ್ತರಿಸಿ ಹಾಗೂ ಪರೀಕ್ಷಾ ಶುಲ್ಕ ವಿನಾಯಿತಿ ಕೊಡಬೇಕೆಂದು ಆಗ್ರಹಿಸಿದರು. ಮಹೇಶ್ ಟಿ ನಾಯ್ಕ್, ಕಿಶ್ಕಿಂದ ನ್ಯೂಸ್ ಬ್ಯೂರೋ, ಗಂಗಾವತಿ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಮುಕ್ತಾರ್ ಪಠಾಣ್ ರವರು ಇಂದು ಕೊಪ್ಪಳದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಕಾರ್ಯಾಲಯದಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಶೀಲಿಸಿ ಸರ್ಕಾರದ ಯೋಜನೆಗಳನ್ನು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ವೇಳೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಮಾಜಿ ಅಧ್ಯಕ್ಷರಾದ ಮೆಹಬೂಬ್ ಸಾಬ್ ಸಿದ್ದಾಪುರ್ ಮತ್ತು ನಿಗಮದ ಅಧಿಕಾರಿಯಾದ ಮಕ್ಬೂಲ್ ಪಾಷಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಪಸಂಖ್ಯಾತರನ್ನು ಸ್ವಾವಲಂಬಿಯಾಗಿ ಮಾಡಲು ನಾವು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅವರ ಸ್ವಾವಲಂಬಿ ಮಾಡಲು ಆ ಒಂದು ಸಂಘಗಳನ್ನು ಅವರೇನಾದರೂ ಮಾಡಿಕೊಂಡ್ರೆ
ಸಂಘಕ್ಕೆ 10 ಜನರ ಮಹಿಳಾ ಸಂಘ ಇತ್ತು ಅಂತಂದರೆ ಅವ್ರಿಗೆ 1 ಲಕ್ಷದವರೆಗೆ ಸಾಲವನ್ನು ಕೊಡುವುದು, 20 ಜನ ಇದ್ದರೆ 2 ಲಕ್ಷವರೆಗೆ ಕೊಡುವುದು ಅಂತ ನಾವು ಯೋಜನೆಯನ್ನು ಮಾಡ್ತಾ ಇದ್ವಿ. ಅದರೊಳಗಡೆ 5,000 ಸಬ್ಸಿಡಿ ಮತ್ತು 5,000 ಲೋನು, ಮತ್ತು ಅದೇ ರೀತಿಯಾಗಿ ಪಶುಸಂಗೋಪನೆ ಮಾಡುವಂಥ ಇದರೊಳಗಡೆ 40,000 ರೂಪಾಯಿಯನ್ನು ಕೊಡ್ತಾ ಇದ್ದೇವೆ. ಅದು 40,000 20,000 ಸಬ್ಸಿಡಿ ಮತ್ತು 20,000 ಲೋನ್ ಇರ್ತದೆ. ಮತ್ತು ಅದರ ಜೊತೆಗೆ ಶ್ರಮಶಕ್ತಿ ಯೋಜನೆ ಇದೆ, 25,000 ಸಬ್ಸಿಡಿ ಮತ್ತು 25,000 ಲೋನದ್ದು. ಮತ್ತು ಅದರ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಇರಲಿ, ಟ್ಯಾಕ್ಸಿ ಗೂಡ್ಸ್ ಯೋಜನೆ ಮತ್ತು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಯೋಜನೆ ಇದೆ ಮತ್ತು ನೇರ ಸಾಲ ಯೋಜನೆ ಇದೆ. ಅದೇ ಮಾಡ್ತಾ ನಾವು ಸರ್ಕಾರದ ಒಂದು ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು, ಮತ್ತು ಆಮೇಲೆ ಸಂವಿಧಾನವನ್ನು ಪಾಲನೆ ಮಾಡುವಂಥ ಕೆಲಸದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತವು ಅತ್ಯಂತ ಅಮೂಲ್ಯವಾದದ್ದು, ಮತ ಚಲಾಯಿಸುವಾಗ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಬಾರದು ಎಂದು ಕಂದಾಯ ಇಲಾಖೆಯ ಸೂರ್ಯಕಾಂತ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಪಟ್ಟಣದ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಪಟ್ಟಣ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಮತದಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಯೋಗ್ಯ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದರೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುನ್ನಡೆಯಲು ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಪರಸಪ್ಪ ಹೊಸಮನಿಯವರು ಯುವ ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಪ್ರಹ್ಲಾದ್ ಜೋಶಿ, ಶ್ಯಾಮೂರ್ತಿ ಕಟ್ಟಿಮನಿ, ಮಾರೇಶ್ ನಾಯಕ್, ರವಿ ನಾಯಕ್, ಬಿಎಲ್ಒಗಳಾದ ಗವಿಸಿದ್ದಪ್ಪ ನಾಗಲೀಕರ್, ಛತ್ರಪ್ಪ ಶಾಸ್ವಿಹಾಳ್, ಪಿಎಸ್ ಮುಳಗಿ, ಜಗದೀಶ್ ಮಲ್ಲನಗೌಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭೀಮನಗೌಡ ಪೊಲೀಸ್ ಪಾಟೀಲ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ದಾವಣಗೆರೆ. ರಾಷ್ಟ್ರೀಯ ಮತದಾರರ ದಿನದ ಗಂಗಾವತಿ ತಾಲೂಕು ಪಂಚಾಯಿತಿ ಆವರಣದಲ್ಲಿಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಿಸಲಾಯಿತು. ಪ್ರತಿಯೊಬ್ಬರೂ ಸಹ ಮತದಾನದಲ್ಲಿ ಭಾಗಿಯಾಗಬೇಕು, ಪ್ರತಿಯೊಬ್ಬರು ಮತದಾನ ಹಕ್ಕನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಬಹಳಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದು ಸ್ವೀಪ್ ಕಾರ್ಯಕ್ರಮ ಅಂತೀವಿ ನಾವು. ಅಂದರೆ ಪ್ರತಿಯೊಬ್ಬರಿಗೂ ಮತದಾನದ ನೋಂದಣಿ ಮಾಡೋದ್ರ ಬಗ್ಗೆ, ಅದರ ಜೊತೆಗೆ ಮತದಾನ ನೋಂದಣಿ ಆದಮೇಲೆ ಅವರು ಮತದಾನ ಚಲಾಯಿಸೋದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಜಿಲ್ಲಾಡಳಿತದಿಂದ ಮಾಡ್ತಾ ಇದ್ದಾರೆ. ಆಗ ಈ ದಿಸೆಯಲ್ಲಿ ಈ ಸ್ವೀಪ್ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಾಲೇಜುಗಳಲ್ಲಾಗಿರ್ಬೋದು, ಎಲ್ಲ ಸಾರ್ವಜನಿಕ ಸಾರ್ವಜನಿಕ ಸಮಾರಂಭಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಿಗೆ, ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಪ್ರತಿಯೊಬ್ಬರೂ ಸಹ ಮತದಾನದಲ್ಲಿ ಪಟ್ಟಿಯಲ್ಲಿ ಅವರ ಹೆಸರು ಸೇರಿಸ್ಕೊಳ್ಳಿಕ್ಕೆ ಮತ್ತು ಮತದಾನದ ಪಟ್ಟಿಯಲ್ಲಿ ಸೇರಿಸಿದ ನಂತರ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಭಾಳಷ್ಟು ಜಾಗೃತಿ ಮೂಡಿಸೋದ್ರಿಂದ ರಾಜ್ಯ ಮಟ್ಟದಲ್ಲಿಯೇ ಸ್ವೀಪ್ ಅಧ್ಯಕ್ಷರಾದಂಥ ನಮ್ಮ ಗೌರವಾನ್ವಿತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರಶಸ್ತಿ ಲಭಿಸಿದೆ. ಅದಕ್ಕೆ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ ಪ್ರತಿಯೊಬ್ಬ ಎಲ್ಲ ಸಾರ್ವಜನಿಕ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಟ್ಟಣದ ವಿಜಯ ಮಹಾಂತೇಶ್ವರ ಮಠದಲ್ಲಿ ಸಿಎಸ್ಸಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಮಹೇಶ್ ಕುಮಾರ್ ಮಾತನಾಡಿ, ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಾರ್ಗದರ್ಶನದಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯು ರಾಜ್ಯಾದ್ಯಂತ ಒಟ್ಟು 6,000 ಹೊಸ ಸಿಎಸ್ಸಿ ಸೆಂಟರ್ಗಳನ್ನು ತೆರೆಯುವ ಬಗ್ಗೆ ಯೋಜನೆ ರೂಪಿಸಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಮಾಡಲಾಗಿದೆ. ಇದರಂತೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 135 ಸಿಎಸ್ಸಿ ಕೇಂದ್ರಗಳನ್ನು ತೆರೆಯಲಾಗುತ್ತದೆ. ಸಿಎಸ್ಸಿ ಕೇಂದ್ರಗಳ ಆರಂಭದಿಂದಾಗಿ ಗ್ರಾಮೀಣ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಬಹಳಷ್ಟು ಅನುಕೂಲ ಆಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗುರುವಸಪ್ಪ ಸಜ್ಜನ್, ಜನಜಾಗೃತಿ ವೇದಿಕೆ ಅಧ್ಯಕ್ಷೆ ಶಶಿಕಲಾ ಭೋವಿ, ಸಂಸ್ಥೆಯ ಮೇಲ್ವಿಚಾರಕಿ ರಾಧಾಜಿ, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಾಗರಾಜ್ ಎಸ್ ಮಡಿವಾಳರ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಲಿಂಗಸುಗೂರು. ಲಿಂಗಸುಗೂರು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಲಿಂಗಸುಗೂರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ದೇಶ್ಮುಖ್ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಅಧ್ಯಕ್ಷತೆ ಸಹಾಯಕ ಆಯುಕ್ತ ರಾಹುಲ್ ಸಂಕನೂರ್ ವಹಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ತಾಲೂಕು ಅಧ್ಯಕ್ಷ ಕಾಶಿಕ್ ಅಹಮ್ಮದ್, ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ಸಿಪಿಐ ಮಹಾಂತೇಶ್ ಸಜ್ಜನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಮ್ಮಣ್ಣ ರಾಠೋಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಗರಾಜ್ ಎಸ್ ಮಡಿವಾಳರ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಲಿಂಗಸುಗೂರು. ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ
ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಯಾವುದೇ ಅಥವಾ ಯಾವುದೇ ಪ್ರೇರೇಪಣೆಗಳಿಗೆ ಪ್ರೇರೇಪಣೆಗಳಿಗೆ ಆಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿ ಅಂದಾಜು 6 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಯಿತು. ಲಿಂಗಸುಗುರು ತಾಲೂಕಿನ ಕಳ್ಳಿ ಲಿಂಗಸುಗುರು ಗ್ರಾಮದಿಂದ ಮುದುಗಲ್ವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಲೋಕಸಭಾ ಸದಸ್ಯ ರಾಜಾ ಅಮರೇಶ್ವರ ನಾಯಕ್ ಹಾಗೂ ಶಾಸಕ ಡಿಎಸ್ ಹೊಲಗೇರಿ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ರಸ್ತೆ ಕಾಮಗಾರಿಗೆ ನಾವು ಜಮೀನು ಕೊಡುವುದಿಲ್ಲ ಎಂದು ರೈತರು ಹಾಗೂ ಜನಪ್ರತಿನಿಧಿಗಳ ನಡುವೆ ವಾಗ್ವಾದ ನಡೆಯಿತು. ಇದೇ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾನಪಾಡಿ ವಜ್ಜಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಗರಾಜ್ ಎಸ್ ಮಡಿವಾಳ, ಕಿಶ್ಕಿಂದ ನ್ಯೂಸ್ ಬ್ಯೂರೋ, ಲಿಂಗಸುಗುರು. ಆ ನಂತರ ಆಗಲಿ ಅಥವಾ ಇನ್ನಿತರ ಯಾವುದೇ ನೋಟಿಸ್ ಮುದ್ದೆಗಳಾಗಲಿ ಯಾವುದು ತಿಳಿಸುವುದಿಲ್ಲ. ಇದು ನಮ್ಮ ತೀವ್ರವಾದಂಥ ವಿರೋಧವಿದೆ. ಅಲ್ಲಿರ್ತಕ್ಕಂಥ ಕಾಲದಲ್ಲಿ 4 ಫೀಟನ್ನು ಇವತ್ತು ಸರಿಸುಮಾರು 25 ಫೀಟ್ಗಳವರೆಗೆ ಮಾಡೋಕೆ ಹೋದರೆ ರೈತ ಭೂಮಿ ಹೋಗ್ತಾವ. ಅಲ್ಲಿ ಏನಾಗ್ತದೆ ಸರ್, ರೈತ ಅನ್ನಿಸ್ತೆ ಲಾಸ್ ಆಗ್ತಾನೆ. ಆಮೇಲೆ ಮುಂದೆ ಫೋಲ್ಡೆ ಆಗ್ತಾವ. ಫೋಲ್ಡೆ ಆದಂಥ ವಿಚಾರದೊಳಗೆ ಅಲ್ಲಿ ತಹಸೀಲ್ದಾರ್ ಕೂಡ ಒಂದು ಪಾಣಿ ವಿಭಾಗ ಕೂಡ ಮಾಡೋದಿಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ತೀವ್ರವಾದ ವಿರೋಧ ಅಂತ ಇಲ್ಲಿ ರೈತರು ಕೂಡ ಇದ್ದಾರೆ. ಲಿಂಗಸೂಗೂರು ಪುರಸಭೆಯ ವ್ಯಾಪ್ತಿಯ ಹೊಸ ಬಡಾವಣೆಗಳಲ್ಲಿ ಮನೆಗಳ ನಿರ್ಮಾಣ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ಹೊಸ ಬಡಾವಣೆ ಸೇರಿ ಪುರಸಭೆಯ 23 ವಾರ್ಡ್ಗಳಲ್ಲಿಯೂ ಒಳಚರಂಡಿ ನಿರ್ಮಾಣದ ಅಗತ್ಯವಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಪಟ್ಟಣದ ಕೆಲ ಏರಿಯಾಗಳಲ್ಲಿ ಚರಂಡಿ ತುಂಬಿ ರಸ್ತೆ ಮೇಲೆಲ್ಲ ಕಲುಷಿತ ನೀರು ಹರಿಯುತ್ತಿದೆ. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೂಡಲೇ ನಗರೋಪಾಯ ಯೋಜನೆಯಡಿ ಪುರಸಭೆ ವ್ಯಾಪ್ತಿಯ ಎಲ್ಲಾ ಬಡಾವಣೆಗಳಲ್ಲಿ ಒಳಚರಂಡಿ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕು. ಪುರಸಭೆ ವ್ಯಾಪ್ತಿಯ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಗುಡದಾಳ್ನಾಳ್ ಕ್ರಾಸ್ನಿಂದ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ಇರುವ ಡಿವೈಡರ್ನಲ್ಲಿ ಹಾಕಿರುವ ಹೈಮಾಸ್ಕ್ ಲೈಟ್ ಎಲ್ಲ ಕೇಂದ್ರ ರಾಯಚೂರು ನಗರದಲ್ಲಿ ಅಳವಡಿಸಿದ ಮಾದರಿಯಲ್ಲಿ ವಿದ್ಯುತ್ ಲೈಟ್ಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಜಿಲ್ಲಾ ಪಾಷಾ ಹಾಗೂ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗರಾಜ ಎಸ್ ಮಡಿವಾಳ, ಕಿಶ್ಕಿಂದ ನ್ಯೂಸ್ ಬ್ಯೂರೋ, ಲಿಂಗಸುಗುರು. ಅನ್ನದಾತರ ಕಷ್ಟಗಳಿಗೆ ಸ್ಪಂದಿಸಲು ರಾಷ್ಟ್ರೀಯ ರೈತ ಸಂಘಟನೆ ಸದಾ ಮುಂಚೂಣಿಯಲ್ಲಿ ಇರುತ್ತದೆ ಎಂದು ಕೃಷಿಕ ಸಮಾಜ ನವದೆಹಲಿಯ ರಾಷ್ಟ್ರೀಯ ರೈತ ಸಂಘಟನೆಯ ಅಧ್ಯಕ್ಷ ಮಾಣಿಕ್ಯ ಚುಲ್ಲೂರ್ ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ಗುರು ಮತ್ತು ಗುರುಕುಲವಿಲ್ಲದೆ ಎಷ್ಟೋ ಜನ ವಿದ್ಯಾವಂತರಾಗಿರುತ್ತಾರೆ. ವೈದ್ಯರಿಲ್ಲದೆ ಎಷ್ಟೋ ಜನ ರೋಗಿಗಳು ಗುಣಮುಖರಾಗ್ತಾರೆ. ಹಾಗೂ ಪೊಲೀಸ್, ರಾಜಕಾರಣಿಗಳು, ಮಂತ್ರಿಗಳು, ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ಎಷ್ಟೋ ಜನ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಈ ಜಗತ್ತಿನಲ್ಲಿ ಅನ್ನದಾತ ಇಲ್ಲದೆ ಯಾವ ವ್ಯಕ್ತಿಯೂ ಸಹ ಜೀವಿಸಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ರೈತನ ಅತ್ಯದ್ಭುತ ಶ್ರಮದಾನ ಅಡಗಿರುತ್ತದೆ ಎಂದು ಕೃಷಿಕ ಸಮಾಜ ನವದೆಹಲಿಯ ರಾಷ್ಟ್ರೀಯ ರೈತ ಸಂಘಟನೆಯ ಅಧ್ಯಕ್ಷ ಮಾಣಿಕಯ್ಯ ಚಿಲ್ಲೂರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ನಾಡಿಗೆ, ಈ ದೇಶಕ್ಕೆ ಒಬ್ಬ ಪ್ರಧಾನಿ ಇಲ್ಲಂದ್ರೆ ಜಗತ್ತು ನಡೀತೈತಿ. ಈ ನಾಡಿಗೆ ಒಬ್ಬ ಗುರು ಇಲ್ಲಂದ್ರೆ ಶಿಕ್ಷಣ ನಡೀತೈತಿ. ಈ ನಾಡಿಗೆ, ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇಲ್ಲಂದ್ರೆ ನಡೀತೈತಿ. ಒಬ್ಬ ತಾಲೂಕಿಗೆ ಒಬ್ಬ MLA ಇಲ್ಲಂದ್ರೆ ನಡೀತೈತಿ. ಆದ್ರೆ ಈ ದೇಶಕ್ಕೆ ಒಬ್ಬ ಯೋಧ, ಒಬ್ಬ ಅನ್ನದಾತ ಇಲ್ಲಂದ್ರೆ ಯಾವ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ವೇದಿಕೆ ಮುಖಾಂತರ ಸ್ಪಷ್ಟಪಡಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಪ್ರಕಾಶ್ ಪಟೇಲ್, ಚಂದ್ರು ಪಾಟೀಲ್, ಜಯಶೀಲ್ ಅಂಗಡಿ, ಸುಮನ್ ಓಜನಹಳ್ಳಿ, ಉಮಾ ಆರ್ಯ ಹಾಗೂ ಬೆಣಕಲ್ ಗ್ರಾಮದ ರೈತ ಮುಖಂಡರು ಉಪಸ್ಥಿತರಿದ್ದರು. ಹನಿ ನೀರಾವರಿ ಯೋಜನೆ ಕೈಬಿಟ್ಟು ಮಧ್ಯಪ್ರದೇಶ ಮಾದರಿ ನೀರಾವರಿಗೆ ಮುಖ್ಯಮಂತ್ರಿಗಳು ಹಸಿರು ನಿಶಾನೆ ತೋರ ಹೊರಟಿರುವುದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ವೆಂಕಣ್ಣ ರಾಶಿಯವರು ಕಿಡಿಕಾರಿದ್ದಾರೆ. ಸುಮಾರು 9 ವರ್ಷಗಳ ಹಿಂದೆ ಕುಂಟುತ್ತಾ ಸಾಗಿರುವ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಲ್ಲಿ ಹನಿ ನೀರಾವರಿ ಅಳವಡಿಸಲು ಈಗ ಮಧ್ಯಪ್ರದೇಶ ಮಾದರಿಯಲ್ಲಿ ನೀರಾವರಿ ಮಾಡ ಹೊರಟಿರುವುದು ಮುಖ್ಯಮಂತ್ರಿಗಳು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೆಂಕಣ್ಣ ರಾಶಿಯವರು ಕಿಡಿಕಾರಿದರು. ಕುಕನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು,
ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಲ್ಲಿ 2.5 ಲಕ್ಷ ಎಕರೆ ನೀರಾವರಿಯು ಗುರಿ ಹೊಂದಿದ್ದು ಅದರಲ್ಲಿ ಹಡಗಲಿ, ಮುಂಡರಗಿ, ಗದಗ, ಕೊಪ್ಪಳ, ಕುಕನೂರು ತಾಲೂಕಿನ ಜಮೀನುಗಳು ಸೇರಿಕೊಂಡಿವೆ ಎಂದರು. ಒಂದೊಂದು 500 ಎಕರೆ ಒಂದೊಂದು ಚೇಂಬರ್ ಮಾಡಿ ಆ ಚೇಂಬರ್ನಲ್ಲಿ ನೀರು ಪೈಪ್ ಮುಖಾಂತರ ದೊಡ್ಡ ಪೈಪ್ ಮುಖಾಂತರ ಚೇಂಬರ್ಗೆ ರೈತರು ನೀರು ಕೊಟ್ಟು ಬಿಡೋದು. ಅವನು ರೈತ ಯಾರು ಇದೆಯಾಗ ಬಳಕೆ ಮಾಡ್ಕೊಳ್ಳಿ ಅಂತಂದು ನಾನು ನನ್ನ ಕಪ್ಪು ಮೇಲೆ ಈ ನೀರು ಬಿಟ್ಕೊಂಡು ನಾನು ನನ್ನ ಒಂದೇ ಸಾಲ ಫ್ಲಡ್ ಆದ್ರೆ ಫ್ಲಡ್ ಮಾಡ್ತಂತ ನಾನು ಇಚ್ಛೆ ಪಡ್ತೀನಿ. ನೀನು ಮೈಕ್ರೋ ಇರಿಗೇಷನ್ ಮಾಡ್ತೀನಿ, ಇನ್ನೊಬ್ಬರು ಸ್ಪ್ರಿಂಕ್ಲರ್ ಮಾಡ್ತಂತ ನಾನು ಫ್ಲಡ್ ಮಾಡ್ಕೊಂಡಂದ್ರೆ ಜಾಸ್ತಿ ನೀರು ನಾನು ಬಳಸ್ತೀನಿ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ, ಹನುಮಂತಪ್ಪ ಚೆಂಡೂರ್, ಕಾಸಿಂ ಸಪ್ತಳ್ಕಲ್, ರಾಮಣ್ಣ ಬಂಕದಮನಿ, ರಹೀಂ ಸಾಬ್ ಮಕ್ಕಪ್ಪನವರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಸುನೀಲ್ ಕುಮಾರ್ ಮಠ, ಕಿಶ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ಇವರ ವತಿಯಿಂದ ಹಮ್ಮಿಕೊಂಡಿರುವ ನಾಟಕಕ್ಕೆ ಇಂದು ಚಾಲನೆ ನೀಡಲಾಯಿತು. ರಂಗಭೂಮಿ ಕಲೆ ನಮ್ಮ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದೆ. ನಮ್ಮ ಗ್ರಾಮದಲ್ಲಿ ಆರಂಭಿಸಿದ ಶ್ರೀ ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡಲಗಿರಿ ನಮ್ಮ ಗ್ರಾಮದಲ್ಲಿ ಪ್ರಾರಂಭಿಸಿದ್ದು ನಮ್ಮ ಗ್ರಾಮದ ಹೆಮ್ಮೆ. ಗ್ರಾಮದ ಎಲ್ಲ ಗುರು ಹಿರಿಯರು ತನು ಮನ ದಹನ ಸಹಾಯ ಮಾಡಿ ಅವರು ಪ್ರದರ್ಶಿಸುವ ಒಳ್ಳೆಯ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಕಲೆಯನ್ನ ಪ್ರೋತ್ಸಾಹಿಸೋಣ, ನಮ್ಮ ಗ್ರಾಮದ ಹಿರಿಯ ಕಲಾವಿದರನ್ನ ಸ್ಮರಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಬಸವರಾಜ್ ಕಂದಗಲ್, ಶಿವಪುತ್ರಪ್ಪ, ಶಿವಾಜ್ ಶಿಂಪರ್, ಅನ್ನಪೂರ್ಣ ಮ್ಯಾಗಲೇಶಿ, ಭರತೇಶ್ ರೇವಡಿ, ಶರಣಪ್ಪ ಉಮ್ಚಗಿ, ರೇವಣ ಸಿದ್ದಯ್ಯ, ಅಬ್ದುಲ್ ಸಾಬ್, ರವೀಂದ್ರ ತೋಟದ್, ಇನ್ನು ಅನೇಕರು ಪಾಲ್ಗೊಂಡಿದ್ದರು. ಸುನೀಲ್ ಕುಮಾರ್ ಮಠದ್, ಕಿಷ್ಕಿಂದ ನ್ಯೂಸ್ ಬ್ಯೂರೋ, ಕುಕನೂರು. ಕೊಟ್ಟೂರು ತಾಲೂಕು ಚಿರಿಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ 24ರಂದು ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿ ಒಟ್ಟು 30 ಮನೆಗಳ ಪೈಕಿ ಗಂಗಮ್ಮನಹಳ್ಳಿ ಗ್ರಾಮಕ್ಕೆ 12 ಮನೆಗಳು ಬರಬೇಕು, ಆದರೆ ಕೇವಲ 6 ಮನೆಗಳು ಮಾತ್ರ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾವು ಸಭೆಯಿಂದ ಹೊರಬಂದಿದ್ದೇವೆ ಎಂದು ಸಭೆಯನ್ನ ಬಹಿಷ್ಕರಿಸಿ ಗ್ರಾಮಸ್ಥರು ಹೊರ ನಡೆದರು. ಮನೆಗಳ ಹಂಚಿಕೆ ಕುರಿತು ಕೂಲಂಕುಷವಾಗಿ ಪರಿಶೀಲಿಸಿ ಮನೆಗಳ ಅಂತಿಮ ಪಟ್ಟಿ ಮಾಡಬೇಕು ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ್ ಗಂಗಮ್ಮನಹಳ್ಳಿ ಮನವಿ ಮಾಡಿಕೊಂಡರು. ಈಗ ಚಿರಿಬಿ ಪಂಚಾಯಿತಿಯಲ್ಲಿ 10 ಜನ ನಾವು ಸದಸ್ಯರಿದ್ದೀವಿ. ಆ 10 ಜನ ಸದಸ್ಯರಲ್ಲಿ ಈಗ ಗಂಗಮ್ಮಳ್ಳಿ ಗ್ರಾಮದಲ್ಲಿ 4 ಜನ ಸದಸ್ಯರಿದ್ದೀವಿ. ಆ 4 ಜನ ಸದಸ್ಯರಲ್ಲಿ ಒಂದೊಂದು ಒಬ್ಬೊಬ್ಬ ಸದಸ್ಯರಿಗೂ 3 ಮನೆ ಅಂದರೆ 12 ಮನೆ ಆದರೂ ಕೊಡಲೇಬೇಕಾಗುತ್ತೆ. ಆ 12 ಮನೆಯಲ್ಲಿ ನಮಗೆ ಯಾವುದೇ ರೀತಿ ಸರಿಯಾದ ರೀತಿ ಕೊಟ್ಟಿಲ್ಲ. 6 ಮನೆ ಮಾತ್ರ ಕೊಟ್ಟಿದ್ದಾರೆ, ಅಂದರೆ ಒಬ್ಬೊಬ್ಬರಿಗೆ ಒಂದು ಮನೆ ಥರ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಇದನ್ನು ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ದೂಸ್ತಾ ಇಲ್ಲ. ಈ ಗ್ರಾಮ ಪಂಚಾಯತಿಯ ಅನುಪಾತದ ಲೆಕ್ಕಕ್ಕೆ ನಿಮ್ಮ ಊರಿಗೆ ಇನ್ನು 6 ಮನೆ ಬರಬೇಕಿತ್ತು. ಹೌದು ಹೌದು, ಟೋಟಲ್ 12 ಮನೆ ಬರಬೇಕು. 12 ಮನೆಯನ್ನು ಕೊಟ್ಟಿಲ್ಲ. ಹಾಂ, ಯಾಕೆ ಕೊಟ್ಟಿಲ್ಲ ಅಂದರೆ ಅವರು ಕೆಲವು ರಾಜಕೀಯ ಪ್ರೇರಿತವಾಗಿ ಇದು ಒಳಗೆ ಸಂಚು ನಡೆದಿದೆ. ಅಂದರೆ ಇವರು ಅಧಿಕಾರಿಗೂ ಕೂಡ ಶಾಮೀಲ್ ಇದ್ದಾರೆ, ಅಭಿವೃದ್ಧಿ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿ ನೀಲಪ್ಪನವರು. ಇದಕ್ಕೆ ನೀಲಪ್ಪನವರೇ ಮೇನ್ ಕಾರಣ, ನೋಡಲ್ ಅಧಿಕಾರಿನೇ ಕಾರಣ. ಗಂಗಾವತಿಯ ಕಡೆ ಬಾಗಿಲು ಗ್ರಾಮದಲ್ಲಿ ಶ್ರೀ ಪ್ರಣವಾನಂದ ಸ್ವಾಮಿಗಳು ಕಾಟುಮಾಯ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಮಡಿಕೆಯಲ್ಲಿ ತುಂಬಿದ ಹೆಂಡ ಮತ್ತು ಯಲ್ಲಮ್ಮ ದೇವಿಯ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನ ಮಾಡಿದರು. ನಂತರ ನಡೆದ ಧರ್ಮಸಭೆಯಲ್ಲಿ ಮಾಲೀಕಯ್ಯ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹೆಚ್ಆರ್ ಶ್ರೀನಾಥ್ ಮತ್ತು ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್, ಕಲಾವಿದರಾದ ನರಸಿಂಹ ಜೋಶಿ ಮತ್ತು ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದರು. ಇದಾಗಿತ್ತು ಈ ದಿನದ ವರದಿ. ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂದ ಚಾನಲ್. ಕಿಷ್ಕಿಂದ ಚಾನಲ್ ನೆಮ್ಮದಿಯ ನಾಳೆ ನಮ್ಮದು. ನಾನು ಸಂತೋಷ್, ನಮಸ್ಕಾರ.